ಆಲಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ಸತ್ಯವೇದ ಅಧ್ಯಯನವನ್ನು ಕ್ರಿಸ್ತೇಸು ಸ್ವಾಮಿಯ ನಾಮದಲ್ಲಿ ನಾನು ಪ್ರಾರಂಭ ಮಾಡುವಂಥವನಾಗಿದ್ದೇನೆ. ಯೆಹೋಶುವನ ಪುಸ್ತಕ 1:5-9. ಯೆಹೋಶುವನ ಪುಸ್ತಕ 1:5-9. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿಯೇ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೋದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗಗಳೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳುವನು. ಪ್ರೀತಿಯುಳ್ಳ ದೇವಜನರೇ, ಯೆಹೋಶುವನ ಪುಸ್ತಕದಲ್ಲಿ ಮೋಶೆಯು ತನ್ನ ಮಹತ್ತರವಾದಂಥ ಒಂದು ಪ್ರಯಾಣವನ್ನು ಆತನು ಮುಗಿಸಿದ ಮೇಲೆ, ತನ್ನ ಮರಣವನ್ನು ಆತನು ಅನುಭವ ಮಾಡುವಾಗ ದೇವರು ಮೋಶೆಯ ಜವಾಬ್ದಾರಿಯನ್ನು ಯೆಹೋಶುವನಿಗೆ ಕೈವರ್ತಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಯಾವ ರೀತಿ ಯೆಹೋಶುವನಿಗೆ ದೇವರು ಕೈವರ್ತಿಸಿಕೊಡುತ್ತಾನೆ ಎಂದು ನಾವು ನೋಡುವಾಗ, ಯೆಹೋಶುವನಿಗೆ ಒಂದು ಭಯ, ಒಂದು ಆತಂಕ, ಒಂದು ಅಂಜಿಕೆ ಅವನಿಗೆ ಇರುತ್ತದೆ. ಮೋಶೆ ನಡೆಸಿದಂಥ ರೀತಿಯಲ್ಲಿ ನಾನು ನಡೆಸುವುದಕ್ಕೆ ಸಾಧ್ಯವಿದೆಯಾ? ಮೋಶೆ ನಡೆಸಿದಂಥ ಸ್ಥಿತಿಯಲ್ಲಿ ನಾನು ಈ ಜನರನ್ನು ನಡೆಸುವುದಕ್ಕೆ ಸಾಧ್ಯವಿದೆಯಾ ಎಂಬುವಂಥ ಪ್ರಶ್ನೆ ಅವನಲ್ಲಿ ಉಂಟಾಗುವುದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ದೇವರು ತನ್ನ ಜನರನ್ನು ನಡೆಸುವುದಕ್ಕೆ ಯೆಹೋಶುವನಿಗೆ ಆತನು ಆ ಸೇವೆಯನ್ನು ಕೈವರ್ತಿಸಿಕೊಡುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಜೀವಮಾನದೆಲ್ಲ ಒಬ್ಬರು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಸ್ಥ್ಯಪಡಿಸಬೇಕು. ದೇವರು ಯಾವ ವಾಗ್ದಾನವನ್ನು ಮೋಶೆ ಮುಖಾಂತರವಾಗಿ ಅವರಿಗೆ ಕೊಟ್ಟಿದ್ದನೋ ಆ ವಾಗ್ದಾನವನ್ನು ಪರಿಪೂರ್ಣ ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಪರಿಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಮೋಶೆಗೆ ದೇವರು ಕೊಡುತ್ತಿರುವಂಥ ಒಂದು ಅಭಯವನ್ನು ಯೆಹೋಶುವನಿಗೂ ನಾನು ಕೊಡುತ್ತಿದ್ದೇನೆ ಎಂಬುದನ್ನು ಆತನು ತಿಳಿಯಪಡಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದರಲ್ಲಿ ಅವನಿಗೆ ತಿಳಿಯಪಡಿಸುವಂಥದ್ದು, ನಿನ್ನ ಮುಂದೆ ಯಾರೂ ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡದಲ್ಲಿ ಇರುತ್ತೇನೆ. ಪ್ರಿಯರೇ, ದೇವರ ನಡೆಸುವಿಕೆ ನಮ್ಮ ಜೀವಿತಗಳಲ್ಲಿ ಇರುವಾಗ ನಮ್ಮ ಮುಂದೆ ಯಾರೂ ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ದೇವರು ತಾನೇ ತನ್ನ ಕೃಪೆಯ ಮುಖಾಂತರವಾಗಿ ನಮ್ಮನ್ನು ಸಹಾಯಿಸುವಂಥದ್ದನ್ನು, ನಮ್ಮನ್ನು ನಡೆಸುವುದನ್ನು ನಾವು ಅನುಭವ ಮಾಡ್ತೇವೆ. ನಮ್ಮ ಅನುಭವಗಳಲ್ಲಿ ದೇವರು ತನ್ನ ಕೃಪೆಯ ಮುಖಾಂತರವಾಗಿ ನಮ್ಮನ್ನು ನಿತ್ಯವೂ ಸಹಾಯಿಸುವುದನ್ನು ನಾವು ನೋಡುವಂಥವರಾಗ್ತೇವೆ. ಈಗಲೂ ಕೂಡ ದೇವರು ಯೆಹೋಶುವನೊಟ್ಟಿಗೆ ಆತನು ಪ್ರಯಾಣ ಮಾಡುವಾಗ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡದಲ್ಲೂ ಇರುತ್ತೇನೆ, ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಸ್ವಾಸ್ಥ್ಯವಾಗಿ ನಿನ್ನ ಮೂಲಕವಾಗಿ ನಾನು ಕೊಡುತ್ತೇನೆ. ಇವತ್ತು ದೇವರು ಸ್ವಾಸ್ಥ್ಯವಾಗಿ ಏನು ಕೊಡುತ್ತೇನೆ ಅಂತ ಹೇಳಿದನು
ಅದನ್ನು ದೇವರು ತಾನೇ ಈ ಜನರಿಗೆ ತನ್ನ ಸೇವಕನ ಮೂಲಕವಾಗಿ ಕೊಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಸೇವೆಯ ಮಾರ್ಗವನ್ನು ಅವರು ಹೊಂದಿಕೊಳ್ಳುವಾಗ ಆ ಸೇವೆಯ ಮಾರ್ಗದಲ್ಲಿ ದೇವರ ಕರುಣೆಯನ್ನು ಯೆಹೋಶುವನ್ನು ಅನುಭವ ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ದೇವರು ತನ್ನ ಕೃಪೆಯ ಮುಖಾಂತರವಾಗಿ ಆತನು ಕೊಡುವಂಥ ಮಾರ್ಗಗಳಲ್ಲಿ ಆತನನ್ನು ಸಹಾಯಿಸುವಂಥ ರೀತಿಯನ್ನು ನಾವು ಯೆಹೋಶುವನಲ್ಲಿ ಕಾಣುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡದಲ್ಲೂ ನಾನು ಇರುತ್ತೇನೆ. ಮೋಶೆಗೆ ಬೋಧಿಸಿದಂಥ ಧರ್ಮೋಪದೇಶಗಳನ್ನು ನೀನು ಕೂಡ ಕೈಗೊಂಡು ನಡೆಯುವಂಥವನಾಗು. ಏನೇನು ನಾನು ಬೋಧನೆಗಳನ್ನು ಮಾಡಿದ್ದೇನೆ ಅದನ್ನು ಕೈಗೊಂಡು ನಡಿ. ಆದರೆ ಎಡಕ್ಕಾದರೂ ಬಲಕ್ಕಾದರೂ ನೀನು ಎಂದಿಗೂ ಕೂಡ ನೀನು ಹೋಗಬೇಡ. ಎಂದಿಗೂ ಕೂಡ ನಿನ್ನ ಮನಸ್ಸು ಚಂಚಲವಾಗದೇ ಇರಲಿ. ಎಂದಿಗೂ ಕೂಡ ಸ್ಥಿರಚಿತ್ತತೆಯನ್ನು ನೀನು ಕಾದುಕೊಳ್ಳುವಂಥವನಾಗು. ಧೈರ್ಯದಿಂದಿರುವುದನ್ನು ನೀನು ಅಭ್ಯಾಸ ಮಾಡುವಂಥವನಾಗು. ಆಗ ಎಲ್ಲಿ ಹೋದರೂ ನೀನು ಕೃತಾರ್ಥನಾಗಿರುತ್ತಿ. ಪ್ರಿಯರೇ, ಧರ್ಮಶಾಸ್ತ್ರವು ಅಥವಾ ಹಳೆ ಒಡಂಬಡಿಕೆಯ ಇಡೀ ಭಾಗವನ್ನು ನಾವು ನೋಡುವಾಗ ದೇವರ ಧರ್ಮೋಪದೇಶಗಳು ನಮ್ಮನ್ನು ಯಾವಾಗಲೂ ಕೃತಜ್ಞತೆಯ ಕಡೆಗೆ ನಡೆಸ್ತದೆ. ಯಾಕಂದರೆ ನಮಗೆ ಕೊಡಲ್ಪಟ್ಟಂಥ ನಿಬಂಧನೆಗಳು, ನಮಗೆ ಕೊಡಲ್ಪಟ್ಟಂಥ ದೇವರ ಮಾರ್ಗಗಳು, ನಮಗೆ ಕೊಡಲ್ಪಟ್ಟಂಥ ದೇವರ ಸತ್ಯಾರ್ಥಗಳು, ಅದು ನಮ್ಮ ಒಳಿತಿಗಾಗಿ. ಅದನ್ನು ನಾವು ಯಾವಾಗಲೂ ಇಟ್ಟುಕೊಂಡು ನಡೆಯುವಾಗ ನಾವು ಕೃತಜ್ಞತೆಯನ್ನು ಹೊಂದಿಕೊಳ್ಳುವುದಕ್ಕೆ ಅದನ್ನು ನಾವು ಪ್ರಾರಂಭ ಮಾಡ್ತೇವೆ. ಯಾಕಂದರೆ ಯೆಹೋಶುವನು ಆ ದೊಡ್ಡ ಜನಾಂಗವನ್ನು ನಡೆಸಬೇಕಾದರೆ ಅವನಿಗೆ ಒಂದು ಹೋರಾಟ ಇತ್ತು. ಆ ಹೋರಾಟದಲ್ಲಿ ಅವನಿಗೆ ಸಿಕ್ಕಿದಂಥ ಆ ಜವಾಬ್ದಾರಿಯಲ್ಲಿ ಅವನು ಧರ್ಮಶಾಸ್ತ್ರವನ್ನು ಅವನ ಬಾಯಲ್ಲೇ ಇಟ್ಟುಕೊಂಡಿರುವಂಥವನಾಗಬೇಕು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ಧರ್ಮಶಾಸ್ತ್ರದಲ್ಲಿ ಇರುವಂಥ ಎಲ್ಲ ಮಾತುಗಳನ್ನು ನೀನು ತಿಳಿದವನಾಗಿರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀನು ಪ್ರೀತಿಸಬೇಕು. ಇದನ್ನು ನಿನ್ನ ಮಕ್ಕಳಿಗೆ ನೀನು ಕಲಿಸು. ಅವರು ಮಲಗುವಾಗಲೂ, ಏಳುವಾಗಲೂ, ಹೋರಾಡುವಾಗಲೂ, ಎಲ್ಲ ಸಮಯಗಳಲ್ಲಿ ಇದನ್ನು ಅವರಿಗೆ ಕಲಿಸು. ಇದು ಅವರ ಅಣಪಟ್ಟಿಯಂತೆ ಅವರಿಗೆ ಇರಲಿ. ಇಂದು ನಾವು ದೇವರ ಮಾತುಗಳನ್ನು ಹಿಡಿದುಕೊಂಡು ನಡೆಯುವಾಗ, ಆ ಬಾಯಲ್ಲಿ ಆ ಮಾತುಗಳು ಇರುವಾಗ ನಮ್ಮನ್ನು ಅದು ಎಲ್ಲಿಗೂ ಕೂಡ ಕೈ ಬಿಡದಂತೆ ನಮ್ಮನ್ನು ನಡೆಸಿಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. ಹಗಲಿರುಳು ಅದನ್ನು ಧ್ಯಾನಿಸುತ್ತಿರುವಾಗ ನಮ್ಮ ಮಾರ್ಗಗಳೆಲ್ಲವೂ ಕೂಡ ಸಫಲವಾಗುವಂಥದ್ದು, ನಮ್ಮ ಮಾರ್ಗಗಳೆಲ್ಲವೂ ಕೂಡ ಪರಿಪೂರ್ಣವಾಗುವಂಥದ್ದು, ನಮ್ಮ ಮಾರ್ಗಗಳೆಲ್ಲವೂ ಕೂಡ ಅದು ನಮ್ಮ ಜ್ಞಾನಕ್ಕಿಂತ ಮಿಗಿಲಾಗಿ ಕಾರ್ಯ ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಯೆಹೋಶುವನಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡಲ್ಪಡ್ತದೆ. ಆ ಜವಾಬ್ದಾರಿಯಲ್ಲಿ ಕರ್ತನು ತಾನೇ ಕಾರ್ಯವನ್ನು ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನೀನು ನಡೆಯುವನಾಗು. ಆಗ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಕೂಡ ಸಫಲನಾಗುವೆ, ಕೃತಾರ್ಥನಾಗುವೆ. ಇಂದು ನಾವು ಧರ್ಮಶಾಸ್ತ್ರವನ್ನು ಓದುವಾಗಲೂ ಕಲಿಯುವಾಗಲೂ ಕೃತಜ್ಞತೆ ಉಳ್ಳವರಾಗಿ ಅದನ್ನು ಯಾವಾಗಲೂ ನಾವು ಕಲಿಯುವಂಥವರಾಗಬೇಕು. ಈ ಧರ್ಮಶಾಸ್ತ್ರದಲ್ಲಿ ಇರುವುದೆಲ್ಲವೂ ಕೂಡ ನೀನು ಪಾಲಿಸುವಂಥವನಾಗು. ಹಾಗಾಗಿ ಕೀರ್ತನೆಗಳ ಸಂಗ್ರಹ 1ನೇ ಕೀರ್ತನೆಯ 2ನೇ ವಾಕ್ಯ ಹೇಳ್ತದೆ, ಈ ಧರ್ಮಶಾಸ್ತ್ರವನ್ನು ನೀನು ಹಗಲಿರುಳು ಧ್ಯಾನಿಸು. ಈ ಧರ್ಮಶಾಸ್ತ್ರವನ್ನು ನೀನು ಧ್ಯಾನಿಸುವಾಗ ನಿನ್ನ ಎಲ್ಲ ಕಾರ್ಯಗಳು ಕೂಡ ಸಫಲವಾಗುವಂಥದ್ದು. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಕರ್ತನ ಮಾರ್ಗ ನಮಗೆ ಸಿಗುವಾಗ, ಕರ್ತನ ಆಲೋಚನೆಗಳು ತನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಸಿಗುವಾಗ, ಕರ್ತನ ಚಿಂತನೆಗಳು ನಮಗೆ ಸಿಗುವಾಗ, ನಾವು ಕರ್ತನನ್ನು ಎಡಬಿಡದೆ ನಡೆಸಿಕೊಂಡು ಹೋಗುವುದನ್ನು ಅಭ್ಯಾಸ ಮಾಡುವಂಥವರಾಗಬೇಕು. ಆದ್ದರಿಂದ ನಾವು ಈ ದಿನದಲ್ಲಿ ಧರ್ಮಶಾಸ್ತ್ರವನ್ನು ಓದುವುದರಲ್ಲಿ, ಅಭ್ಯಾಸ ಮಾಡುವುದರಲ್ಲಿ, ಅದನ್ನು ಪಠಣ ಮಾಡುವುದರಲ್ಲಿ, ಅದನ್ನು ತಿಳಿದುಕೊಳ್ಳುವುದರಲ್ಲಿ ನಾವು ಕಾರ್ಯ ಮಾಡದೆ ಹೋದರೆ ನಮ್ಮ ಜೀವಿತಗಳು ಅದು ಪರಿಪೂರ್ಣವಾಗದೇ ಇರುವುದನ್ನು ನಾವು ಅನುಭವ ಮಾಡ್ತೇವೆ. ಆದ್ದರಿಂದ ನಾವು ಕರ್ತನ ಮಾರ್ಗವನ್ನು ನಿತ್ಯವಾಗಿ ಹೊಂದಿಕೊಂಡು ನಡೆಯುವುದರಲ್ಲಿ ಯಾವಾಗಲೂ ನಾವು ಅಚಲ ಮನಸ್ಸುಳ್ಳವರಾಗಿ ನಡೆಯುವಂಥವರಾಗಬೇಕು. 3ನೇದಾಗಿ ನಾವು ನೋಡ್ತೇವೆ, ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರೇ ಯೆಹೋಶುವನಿಗೆ, ನಾನು ನಿನ್ನ ಸಂಗಡದಲ್ಲಿ ಇರ್ತೇನೆ, ಕಳವಳಗೊಳ್ಳಬೇಡ,
ಧೈರ್ಯದಿಂದಿರು, ಅಂಜಬೇಡ, ಸ್ಥಿರಚಿತ್ತನಾಗಿರೆಂದು ಹೇಳುವಾಗ ದೇವರ ಮಾರ್ಗವೇ ಆತನ ಮುಂದೆ ಕಾಣಿಸುವುದನ್ನು ನಾವು ನೋಡ್ತೇವೆ. ದೇವರ ಆಲೋಚನೆಯೇ ಅವನ ಮುಂದೆ ಕಾಣಿಸುವುದನ್ನು ನಾವು ನೋಡ್ತೇವೆ. ದೇವರ ಚಿಂತನೆಗಳೇ ಅವನಲ್ಲಿ ಇರುವುದನ್ನು ನಾವು ನೋಡ್ತೇವೆ. ದೇವರ ಸದ್ಯೋಪದೇಶಗಳೇ ಆತನಲ್ಲಿ ಹೊರಟು ಬರುವುದನ್ನು ನಾವು ನೋಡ್ತೇವೆ. ಆ ಎಲ್ಲ ಸ್ಥಿತಿಗತಿಗಳಲ್ಲಿ ಕೂಡ ದೇವರು ಅವನಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡುವಂಥವರು ಆಗಿದ್ದೇವೆ. ಆದ್ದರಿಂದ ಯೆಹೋಶುವನಿಗೆ ಸಿಗುವಂಥ ಒಂದು ಅಭಯ ಏನಂತ ಹೇಳಿದರೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಾಗಾಗಿ 24ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರು ಅವನಿಗೆ ಒಂದು ಮಾತನ್ನು ಕೇಳುವಾಗ, ಯೆಹೋಶುವನು ತನ್ನ ಜನರಿಗೆ ಒಂದು ಮಾತನ್ನು ಕೇಳ್ತಾನೆ, ನೀವು ಯಾರನ್ನು ಆದುಕೊಳ್ಳಬೇಕೆಂದಿದ್ದೀರಿ, ಯಾರನ್ನು ನೀವು ಹೊಂದಿಕೊಳ್ಳಬೇಕೆಂದಿರಿ, ಅದನ್ನೇ ಈ ಹೊತ್ತೇ ನೀವು ಆರಿಸಿಕೊಳ್ಳಿರಿ, ಈ ಹೊತ್ತೇ ನೀವು ಆರಿಸಿಕೊಳ್ಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವೆಂದು ಆತನು ಹೇಳುವಾಗ ಜನರು ಕೂಡ ಆ ಮಾರ್ಗಕ್ಕೆ ಬರುವುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಮಾನದಲ್ಲಿ ಕೂಡ ದೇವರನ ಮೊಟ್ಟೆಗಿದ್ದಾನೆ, ದೇವರನ ಮೊಟ್ಟೆಗೆ ಪ್ರಯಾಣ ಮಾಡ್ತಾನೆ, ದೇವರನ ಮೊಟ್ಟೆಗೆ ಚಲಿಸ್ತಾನೆ. ಯಾವ ರೀತಿಯಲ್ಲಿ ಮೋಶೆಯೊಟ್ಟಿಗೆ ದೇವರು ಇದ್ದನೋ ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೂ ಕೂಡ ದೇವರು ಇರುತ್ತಾನೆ. ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲೂ ಪರಾಂಬರಿಸ್ತಾನೆ, ನಮ್ಮನ್ನು ಕರುಣಿಸ್ತಾನೆ, ನಮ್ಮನ್ನು ಸಹಾಯಿಸ್ತಾನೆ, ನಮ್ಮನ್ನು ಎಲ್ಲ ರೀತಿಯಲ್ಲಿಯೂ ತನ್ನ ರೆಕ್ಕೆಗಳಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸಿಕೊಂಡು ಹೋಗುವುದನ್ನು ನಾವು ಅನುಭವ ಮಾಡ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ಯೆಹೋವನನ್ನು ನಿರೀಕ್ಷಿಸುವಂಥವರು ಹೊಸಬಲವನ್ನು ಹೊಂದುವರು, ಅವರು ನಡೆದರು ದಣಿದು ಬಳಲುವುದಿಲ್ಲ, ಅವರು ಹದ್ದುಗಳಂತೆ ತಿರುಗಿ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ದಣಿದು ಬಳಲುವುದಿಲ್ಲ. ಆದ್ದರಿಂದ ದೇವರು ನಮ್ಮೊಟ್ಟಿಗೆ ಇರುವಾಗ ನಮಗೆ ಇನ್ಯಾವ ಭಯವೂ ಇರುವುದಿಲ್ಲ. ಪ್ರಿಯರೇ, ಅಂದು ಯೆಹೋಶುವನಿಗೆ ಯಾವ ರೀತಿಯಲ್ಲಿ ದೇವರು ಅಭಯವನ್ನು ಕೊಟ್ಟನು, ಯಾವ ರೀತಿಯಲ್ಲಿ ದೇವರು ತನ್ನ ಶಕ್ತತೆಯನ್ನು ಅವನಿಗೆ ಕೊಟ್ಟನು, ಇಂದು ನಮಗೂ ಕೂಡ ಅಂಥದೇ ಶಕ್ತತೆಯನ್ನು ಕೊಡ್ತಾನೆ. ನಮಗೂ ಕೂಡ ನಾಯಕತ್ವದ ಲಕ್ಷಣಗಳಲ್ಲಿ ದೇವರು ನಮ್ಮನ್ನು ಕರುಣಿಸ್ತಾನೆ, ದೇವರು ನಮ್ಮನ್ನು ಸಹಾಯಿಸ್ತಾನೆ, ದೇವರು ನಮ್ಮನ್ನು ಬಲಪಡಿಸ್ತಾನೆ, ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿಯೂ ತನ್ನ ಜೋಕಿಯಾದಂಥ ಹಸ್ತಗಳಲ್ಲಿ ನಮ್ಮನ್ನು ಕರಕೊಂಡು ಹೋಗುವುದನ್ನು ನೋಡುವಂಥವರಾಗಿದ್ದೇವೆ. ಯಾಕಂದರೆ ಕರ್ತನ ಮಾರ್ಗಗಳಲ್ಲಿ ನಮಗೆ ಎಂದಿಗೂ ಕೂಡ ಎರಡನೆಯ ಆಲೋಚನೆ ಇರಬಾರದು ಪ್ರಿಯರೇ. ಆಗ ಕರ್ತನ ಮಾರ್ಗಗಳೆಲ್ಲವೂ ಕೂಡ ಸಫಲವಾಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ನಾವು ಯೆಹೋಶುವನಂತೆ ಕರ್ತನನ್ನು ಆಶ್ರಯಿಸಿಕೊಂಡು ನಡೆಯುವುದನ್ನು ನಾವು ಅಭ್ಯಾಸ ಮಾಡಬೇಕು. ಯಾಕಂದರೆ ಕರ್ತನು ತಾನೇ ನಮ್ಮೊಟ್ಟಿಗೆ ನಡೆಯುವುದನ್ನು, ನಮ್ಮೊಟ್ಟಿಗೆ ಆತನು ಪ್ರಯಾಣಿಸುವುದನ್ನು, ನಮ್ಮೊಟ್ಟಿಗೆ ಆತನು ಕಾರ್ಯ ಮಾಡುವುದನ್ನು ನಾವು ಅನುಭವ ಮಾಡ್ತೇವೆ. ಯಾವ ರೀತಿಯಲ್ಲಿ ಕರ್ತನು ತನ್ನನ್ನು ಆಶ್ರಯಿಸಿಕೊಳ್ಳುವವರ ಜೀವಿತದಲ್ಲಿ ಉನ್ನತವಾಗಿ, ಉನ್ನತೋನ್ನತವಾಗಿ ಆತನು ಕಾರ್ಯಗಳನ್ನು ಮಾಡ್ತಾನೋ, ಆ ಕಾರ್ಯಗಳನ್ನು ನಾವು ಇವತ್ತು ಅನುಭವ ಮಾಡುವುದಕ್ಕೆ ಸಾಧ್ಯತೆ ಇದೆ. ಆ ಅನುಭವಗಳು ನಮ್ಮದಾಗುವುದಕ್ಕೆ ದೇವರು ತಾನೇ ಮಾರ್ಗಗಳನ್ನು ತೆರೆಯ ಮಾಡ್ತಾನೆ. ಹಾಗಾಗಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದರನ್ನೆಲ್ಲ ಕೈಗೊಂಡು ನಡಿ. ಇವತ್ತು ನಾವು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವಾಗ ಕರ್ತನ ಮಾರ್ಗಗಳೆಲ್ಲವೂ ಕೂಡ ನಮಗೆ ಬಲವಾಗುವುದಕ್ಕೆ ಅದು ಸಾಧ್ಯವಾಗುತ್ತದೆ. ನಾವು ಯಾವಾಗ ಕರ್ತನ ವಾಕ್ಯಗಳಿಗೆ ಪರ್ಯಾಯವನ್ನು ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತೇವೋ, ಆಗ ಆ ಪರ್ಯಾಯದ ಮಾರ್ಗಗಳೇ ನಮಗೆ ವಿಪತ್ತುಗಳನ್ನು ತರುವುದನ್ನು ನಾವು ನೋಡ್ತೇವೆ. ಆದರೆ ಕರ್ತನ ಮಾತುಗಳಿಗೆ ಪರ್ಯಾಯವಾದಂಥದ್ದು ಯಾವುದೂ ಇಲ್ಲ ಪ್ರಿಯರೇ. ಹಾಗಾಗಿ ನಾವು ಧರ್ಮಶಾಸ್ತ್ರವನ್ನು ಎಡಬಿಡದೆ ನಾವು ಪ್ರಾರ್ಥಿಸುವಂಥದ್ದು, ಎಡಬಿಡದೆ ನಾವು ಅದನ್ನು ಧ್ಯಾನಿಸುವಂಥದ್ದು, ಎಡಬಿಡದೆ ನಾವು ಅದನ್ನು ಕೈ ಹಿಡಿದು ನಡೆಸುವಂಥದ್ದನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡುವಂಥವರಾಗಬೇಕು. ಹಾಗಾಗಿ ದೇವರ ಕೃಪೆಯನ್ನು ಹೊಂದಿದಂಥ ನಾವು, ದೇವರ ಆಶೀರ್ವಾದವನ್ನು ಹೊಂದಿದಂಥ ನಾವು ದೇವರ ಮಾರ್ಗಗಳಲ್ಲಿ ನಡೆಯುವಾಗ ದೇವರನ್ನೇ ಹೊರತು ಮತ್ತಾವುದನ್ನೂ ಕೂಡ ನಾವು ಹೊಂದಿಕೊಳ್ಳಲಾರದೆ ನಾವು ನಡೆಯುವಂಥವರಾಗಬೇಕು. ಯಾಕಂದರೆ ದೇವರ ಮಾರ್ಗಗಳಲ್ಲಿ
ನಮಗೆ ಬಲ ಉಂಟು, ನಮಗೆ ಸ್ಥೈರ್ಯ ಉಂಟು, ನಮಗೆ ನಿಶ್ಚಿತತೆ ಉಂಟು, ನಮಗೆ ಸುರಕ್ಷತೆ ಉಂಟು, ನಮಗೆ ಎಲ್ಲ ರೀತಿಯ ಮಾರ್ಗಗಳನ್ನು ದೇವರು ತಾನೇ ತೆರೆ ಮಾಡಿಕೊಡುವುದನ್ನು ನಾವು ನೋಡುವಂಥವರಾಗ್ತೇವೆ. ಹಾಗಾಗಿ ಮೋಶೆಯ ಸಂಗಡ ನಾನು ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುತ್ತೇನೆ ಎಂಬುದಾಗಿ ದೇವರು ಯೆಹೋಶುವನಿಗೆ ಆಜ್ಞಾಪಿಸಿದ ಹಾಗೆ ನಾವು ಕೂಡ ಬಲವಾಗಿ ನಡೆಯುವುದನ್ನು ಈ ಲೋಕದಲ್ಲಿ ಅಭ್ಯಾಸ ಮಾಡುವಂಥವರಾಗಬೇಕು. ಆದ್ದರಿಂದ ಪ್ರಿಯರೇ, ನಮಗೆ ಕೊಟ್ಟಿರುವಂಥ ಈ ಸಮಯ, ನಮಗೆ ಕೊಟ್ಟಿರುವಂಥ ಈ ಧ್ಯಾನದ ಮಾತುಗಳು, ಅದು ಕರ್ತನನ್ನು ಆಶ್ರಯಿಸಿಕೊಂಡು ನಡೆಯುವುದರಲ್ಲಿ ನಾವು ನಿರತತೆಯನ್ನು ನಾವು ಕಾದುಕೊಳ್ಳುವುದಾದರೆ ಯೋಶುವನಿಗೊಟ್ಟಿಗೆ ಇದ್ದಂಥ ದೇವರು ನಮ್ಮೊಟ್ಟಿಗೂ ನಿತ್ಯವಾಗಿ ನಡೆಸುವುದನ್ನು ನಾವು ಕಾಣುವಂಥವರಾಗ್ತೇವೆ. ಆದ್ದರಿಂದ ದೇವರ ವಾಕ್ಯಗಳು ನಿಮಗೆ ಕಾರ್ಯಸಾಧಕವಾಗಿ ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ, ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಸಹಾಯಿಸಲಿ, ನಿಮ್ಮನ್ನು ನಡೆಸಲಿ, ನಿಮ್ಮನ್ನು ಎಲ್ಲ ರೀತಿಯ ಸಮಯಗಳಲ್ಲಿ ಕೂಡ ದೇವರ ಅತ್ಯುನ್ನತವಾದಂಥ ಮಾರ್ಗಗಳು ನಿಮಗೆ ಸಿಗುವಂಥದ್ದಾಗಲಿ. ಯಾಕಂದರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂಥ ಮರದ ಹಾಗೆ ನಾವು ರೂಪುಗೊಳ್ಳುವಾಗ, ಕರ್ತನ ಮಾರ್ಗಗಳನ್ನು ನಾವು ಹೊಂದಿಕೊಂಡು ನಡೆಯುವಾಗ, ಕರ್ತನ ಚಿತ್ತವೇನೆಂಬುದನ್ನು ಕೂಡ ನಾವು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆ ಕರ್ತನ ಚಿತ್ತ ಅದು ಯಾವಾಗಲೂ ನಮ್ಮನ್ನು ತನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸುವುದಕ್ಕೆ ನಮ್ಮನ್ನು ಯಥೇಚ್ಛವಾಗಿ ಸಹಾಯಿಸ್ತದೆ, ನಮ್ಮನ್ನು ಬಲಪಡಿಸ್ತದೆ, ನಮ್ಮನ್ನು ಮುನ್ನಡೆಸ್ತದೆ. ಹಾಗಾಗಿ ಈ ವಾಕ್ಯಗಳು ನಿಮ್ಮನ್ನು ಸಹಾಯಿಸಲಿ, ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಮುನ್ನಡೆಸಲಿ. ದೇವರು ತಾನೇ ತನ್ನ ಕೃಪೆಯ ಮೂಲಕವಾಗಿ ನಿಮ್ಮನ್ನು ಇನ್ನೂ ಉನ್ನತವಾದಂಥ ಸ್ಥಿತಿಗೆ ಆತನು ನಿಮ್ಮನ್ನು ಕರಕೊಂಡು ಬರಲಿ. ಯೋಶುವನ ಆಲೋಚನೆಗಳನ್ನು ನೀವು ಕೂಡ ಹೊಂದಿಕೊಂಡು ನಡೀರಿ. ಆತನ ಮಾರ್ಗಗಳೇ ನಿಮ್ಮನ್ನು ಕೂಡ ಮಾರ್ಗಗಳಾಗಿ ನಮ್ಮನ್ನು ಸಹಾಯಿಸ್ತದೆ, ನಿಮ್ಮನ್ನು ಬಲಪಡಿಸ್ತದೆ. ಪ್ರಾರ್ಥನೆ ಮಾಡೋಣ. ಕೃಪಾಳುವಾದಂಥ ಕರ್ತನೆ, ನಿನ್ನ ವಿಶ್ವಾಸಿಗಳಾದಂಥ ನಾವು ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮ್ಮನ್ನು ಸಹಾಯಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಅದು ಅಪಾರವಾದಂಥದ್ದು, ನಿನ್ನ ಪ್ರೀತಿ ಅದು ಶ್ರೇಷ್ಠವಾದಂಥದ್ದು, ನಿನ್ನ ಕರುಣೆ ಅದು ಅಗಮ್ಯವಾದಂಥದ್ದು ಎಂಬುದನ್ನು ನಾವು ನಂಬಿದವರಾಗಿ, ನಿನ್ನಲ್ಲಿ ನಡೆಯುವವರಾಗಿ, ನಿನ್ನಲ್ಲಿ ಕರ್ತನೆ ನಮಗೆ ಸಿಗುವಂಥ ಪ್ರತಿಯೊಂದು ಉಪದೇಶಗಳನ್ನು ನಾವು ಹೊಂದಿಕೊಂಡು ನಾವು ಯಾವಾಗಲೂ ನಡೆಯುವಂತೆ ನಮ್ಮನ್ನು ಸಹಾಯಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಮುನ್ನಡೆಸುವುದಾಗಿ ನನ್ನ ಕಡೆಗೆ ಪ್ರಾರ್ಥಿಸ್ತೇವೆ. ಮತ್ತೊಂದು ಆವೃತ್ತಿ ನಿನ್ನನ್ನು ನಾವು ನಂಬಿದವರಾಗಿ, ನಿನ್ನನ್ನು ಕರುಣಿಸುವವರಾಗಿ, ನಿನ್ನನ್ನು ಸಹಾಯಿಸುವಂಥವರಾಗಿ, ನಿನ್ನನ್ನು ಯಾವಾಗಲೂ ಹೊಂದಿಕೊಂಡವರಾಗಿ ನಿನ್ನಲ್ಲಿ ಕರ್ತನೆ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸುವುದಾಗಿ ಬಿಡ್ತೇವೆ. ಮತ್ತೊಂದು ಆವೃತ್ತಿ ನಾವು ಕೇಳಿದಂಥ ಎಲ್ಲ ವಾಕ್ಯಗಳನ್ನು ನಾವು ಹೊಂದಿಕೊಂಡು ನಡೆಯುವಂತೆ ನಮ್ಮನ್ನು ಸಹಾಯಿಸುವುದಾಗಿ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಹೊಂದಿದ್ದೇವೆ. ಆಮೆನ್.